ಅಂಕಲಿ ಸ್ಥಳೀಯ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಡಾಕ್ಟರ್ ಎನ್ ಎ ಮಗದುಮ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಅಂಕಲ್ ಇದರ ಸಂಯುಕ್ತ ಆಶ್ರಯದಲ್ಲಿ ಇಂದು ದಿನಾಂಕ 1/11/2023 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ 50ರ ಸುವರ್ಣ ಸಂಭ್ರಮ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎ ಮಗದುಮ್ ಹಾಗೂ ಕಾರ್ಯಾಧ್ಯಕ್ಷರಾದ ಸುರೇಶ್ ಚೌಗಲೆ ಅವರು ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತನಂತರ ಧ್ವಜಾರೋಹಣ ಮಾಡಿ ನಾಡಗೀತೆಯನ್ನು ಹಾಡಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕನ್ನಡ ನಾಡು ನುಡಿ ಸಂಸ್ಕೃತಿ ಕುರಿತು ಭಾಷಣ ಮಾಡಿದರು. ಕೆಲ ವಿದ್ಯಾರ್ಥಿಗಳು ಕನ್ನಡ ಗೀತೆಯ ಮೇಲೆ ನೃತ್ಯವನ್ನು ಪ್ರದರ್ಶನ ಮಾಡಿದರು. ಜಿಎನ್ಎಂ ಹಾಗೂ ಬಿಎಸ್ಸಿ ನರ್ಸಿಂಗ್ ವಿಭಾಗದ ಪ್ರಾಂಶುಪಾಲರಾದ ಬಸವಣ್ಣಿ ಸಂಗಪ್ಪಗೋಳ ಅವರು ಭಾಷೆಯನ್ನು ನಾವು ಬೆಳೆಸುವುದಿಲ್ಲ, ಬದಲಾಗಿ ಭಾಷೆ ನಮ್ಮನ್ನು ಬೆಳೆಸುತ್ತದೆ, ಹೀಗಾಗಿ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಎಂದು ಕನ್ನಡ ನಾಡು ನುಡಿಯ ಬಗ್ಗೆ ಬಣ್ಣಿಸಿದರು. ದೇವಿಯ ಫೋಟೋಗಳನ್ನು ಇಟ್ಟುಕೊಂಡು ಊರಲ್ಲೆಲ್ಲ ಜಾತ್ರೆ ಉತ್ಸವ ಮಾಡುತ್ತಿದ್ದರ ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ಈ ಒಂದು ಹಬ್ಬದ ವಾತಾವರಣವನ್ನ, ಜಾತ್ರೆಯ ವಾತಾವರಣವನ್ನ, ಉತ್ಸವದ ವಾತಾವರಣವನ್ನ ಇವತ್ತು ಅಷ್ಟೊಂದು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅದು ಬಹಳ ಸಂತಸದ ಕ್ಷಣ, ಅದನ್ನು ನೋಡಕ್ಕೆ ನಾವು ಭಾಗ್ಯವಂತರು ಅಂತ ನಾನು ಭಾವಿಸ್ತೇನೆ. ಕುವೆಂಪು ಅವರು ಹೇಳಿದಂತೆ ಕನ್ನಡವೆನ್ನುವುದು ಬರೀ ಭಾಷೆಯಲ್ಲ, ಅದು ಒಂದು ಮಂತ್ರವೆಂದಂತೆ. ಕನ್ನಡ ಬರೀ ಭಾಷೆಯಲ್ಲ, ಅದು ಒಂದು ಮಂತ್ರ ಇದೆ. ಕನ್ನಡ ಕೇಳ್ತಾ ಇದ್ರೆ ಈಗ ಹೇಗೆ ನಮ್ಮ ಸ್ವಾಮೀಜಿಗಳು ಮಂತ್ರ ಹೇಳ್ತಾರಲ್ಲ, ಆ ತರ ನಮ್ಗೆ ಅದು ಭಾಸವಾಗ್ತದೆ, ಆ ತರ ಒಂದು ಭಾವವಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಹರಿದಾಸನ ಹೇಳಿದಂತೆ ಕನ್ನಡ ಬೆನ ಕುಣಿದಾಡುವುದೆನ್ನದೆ ಕನ್ನಡ ಕಿವಿ ನಿಮರುವುದು, ಕನ್ನಡ ಬೆನ ಕುಣಿದಾಡುವುದೆನ್ನದೆ ಕನ್ನಡ ಭಾಷೆಯನ್ನ ಕೇಳ್ತಾ ಇದ್ರೆ ಕಿವಿಗಳು ಮೇಲೆ ರೋಮಗಳು ನಿಮರುತ್ತವೆ ಅಂತ ಹೇಳ್ತೇನೆ. ಅದೇ ರೀತಿಯಾಗಿ ನಮ್ಮ ದಾಸವಿಧಗಳು ಹೇಳ್ತಾರೆ, ಕನ್ನಡ ಭಾಷೆಯಲ್ಲಿ ನೀವು ಏನೇನಾದರೂ ಪ್ರಾರ್ಥನೆ ಏನಾದರೂ ಮಾಡಿದ್ರೆ, ಕನ್ನಡದ ಭಾಷೆಯಲ್ಲಿ ನೀವೇನಾದರೂ ಪ್ರಾರ್ಥನೆ ಏನಾದರೂ ಮಾಡಿದ್ರೆ ಸಾಕ್ಷಾತ್ ಶಿವನೇ ನಮ್ಮನ್ನ ಸಲ್ಲುತ್ತಾನೆ. ಕನ್ನಡದ ಭಾಷೆ ಶಿವನಿಗೂ ಕೂಡ ಅತ್ಯಂತ ಪ್ರಿಯವಾದ ಭಾಷೆ ಅಂತ ನಮ್ಮ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ. ತನಂತರ ಆ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎ ಮಗದುಮ್ ಅವರು ಕಲಿಯೋಕೆ 100 ಭಾಷೆ ಇದ್ರೂ ಹೃದಯದಲ್ಲಿ ಕನ್ನಡ ಮಾತ್ರವಿರಲಿ, ಕನ್ನಡ ಭಾಷೆಯನ್ನು ಉಳಿಸಿ ಬಿಡಿಸುವಲ್ಲಿ ಕನ್ನಡಿಗರ ಪಾತ್ರ ಮಹತ್ವದಾಗಿದೆ ಎಂದು ಸಾರಿ ಹೇಳಿದ್ರು. ಖುಷಿಯಾಗ್ತದೆ ಇವತ್ತು, ಯಾಕಂತಂದ್ರೆ ತಮ್ಮೆಲ್ಲರಿಗೆ ಈ ಹಿಸ್ಟ್ರಿ ಎಲ್ಲ ಗೊತ್ತೇನೆ. ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವಾಗಿ ಪರಿವರ್ತನೆ ಆದದ್ದು, 50ನೇ ವಸಂತ ಈ ಸಂದರ್ಭದಲ್ಲಿ ನಾವು ನೀವರೆಲ್ಲ ಬಹಳ ವಿಜೃಂಭಣೆಯಿಂದ 50ನೇ ವಸಂತವನ್ನು ಆಚರಿಸ್ತಾ ಇದ್ದೇವೆ. ಕರ್ನಾಟಕದ ಇತಿಹಾಸದ ಬಗ್ಗೆ ನಿಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಮುಂಚೆ ನಮ್ಮ ಸಾಹಿತಿಗಳಾಗಲಿ ಹಿರಿಯರಾಗಲಿ ಎಲ್ಲರೂ ಕರ್ನಾಟಕದ ಬಗ್ಗೆ ಆಡಿದಂಥ ಒಂದು ನೆನಪುಗಳು 2005 ಮುಂದೆ ಭಾಷಾವಾರ ಪ್ರಾಂತ್ಯ ರಚನೆಯಾಗಿ ಎಲ್ಲ ಭಾಷಾವಾರ ಪ್ರಾಂತ್ಯಗಳು ರಚನೆಯಾಗಿ 56 ಇಲ್ಲಿವರೆಗೆ ನನಗೆ 68ನೇ ವಸಂತ ಇವತ್ತು ನಾವು ಪೂರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ನಿಮ್ಮೆಲ್ಲರಿಗೆ ಗೊತ್ತ, ಚಿಕ್ಕಬಳ್ಳಿಯನ್ನ ನಾರಾಯಣರಾವ್ ಸ್ವೀಟ್ಗಳು ಪ್ರಾರಂಭಿಸಿದರು. ಅಲ್ಲಿಂದ ಇಲ್ಲಿವರೆಗೆ ನಡೆದು ಬಂದಂತ ಕನ್ನಡದ ಬಗ್ಗೆ ಹೋರಾಟಗಳಿರ್ಬೋದು, ಕನ್ನಡ ಬಗ್ಗೆ ಅಭಿಮಾನಿಗಳಿರ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ 77-78 ಇರಬೇಕು ಬೆಳಗಾವಿಯಲ್ಲಿ ಕನ್ನಡದ ಹೋರಾಟಗಳಲ್ಲಿ ನಾವು ಸಹ ಹೊಡೆತ ತಿಂದೇ ಬಂದಿದ್ದೀವಿ. ಬೆಳಗಾವಿಯಲ್ಲಿ ಸಾಕಷ್ಟು ಚಳವಳಿಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ಬೆಳಗಾವಿಯಲ್ಲಿ ನಾವು ಪೊಲೀಸರು ಹೊಡೆತ ಭಾಳ ತಿಂದು ಬಂದಿದ್ದೇವೆ. ಸಿ ಇದೆಲ್ಲ ಯಾಕೆ ಹೇಳೋದಂತಂದ್ರೆ ಇವತ್ತು ನಮಗೆಲ್ಲ ಖುಷಿ ಆಗ್ತದೆ. 50 ನಾವು ಮೈಸೂರು ರಾಜ್ಯವನ್ನು ರಾಜ್ಯದನ್ನು ಕರ್ನಾಟಕ ರಾಜ್ಯ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕನ್ನಡ ನಮ್ಮ ನಿಮ್ಮೆಲ್ಲರಿಗೆ ಉಸಿರಾಗಿರಬೇಕು. ಮಾತೃಭಾಷೆ ಈಗ ಯಾರೋ ಮಕ್ಕಳು ಭಾಷಣ ಮಾಡಬೇಕಾದ್ರೆ ಆಡನ್ಬೇಕಾದ್ರೆ ಹೇಳಿದ್ರು, ಕಲಿಯೋಕೆ 100 ಭಾಷೆ, ಆಡೋಕೆ ಒಂದೇ ಭಾಷೆ, ಅದೇ ಕನ್ನಡ ಅಂತ.
ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಶ್ರೀ ಎನ್ ಎಸ್ ನಿಡಗುಂದ, ಉಪಪ್ರಾಚಾರ್ಯರಾದ ಶ್ರೀಮತಿ ವೈಶಾಲಿಂಗಳೆ, ಸಿಬ್ಬಂದಿ ವರ್ಗದವರಾದ ಪ್ರವೀಣ್ ಪಾಟೀಲ್, ಮಹಾವೀರ ಪಾಟೀಲ್, ಶಿಕ್ಷಕರಾದ ಚಂದ್ರಕಾಂತ ಕೋರವಿ, ರಾಜಕುಮಾರ, ಸಂಭಾಜಿ ಇಂಗಳೆ, ಶ್ರೀಶೈಲಮಾನೆ, ಸಂತೋಷ್ ಗವಂಡಿ, ಸಂತೋಷ್ ಚೌಹಾಣ, ಸಿಬ್ಬಂದಿ ಶೈಲಾ ಇರಾಳೆ, ಕಲ್ಪನಾ ಹಾದಿಮನಿ, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ರು. ಈ ಕಾರ್ಯಕ್ರಮವನ್ನು 10ನೇ ತರಗತಿ ವಿದ್ಯಾರ್ಥಿಗಳಾದ ಸೌಮ್ಯ ಚೌಗುಲೆ ಮತ್ತು ಸಮರ್ಥಿ ಜುಗಳ ನಿರೂಪಿಸಿದ್ರು. ಸುಹಾನಿ ಕಾಗವಾಡೆ ಸ್ವಾಗತಿಸಿದ್ರು. ಪ್ರತೀಕ್ಷಾ ಜುಗಳೆ ವಂದಿಸಿದ್ರು.